ಇವತ್ತು ಸಂಜೆ 7:30 ಅಹಮದಾಬಾದ್ನಲ್ಲಿ ನಮ್ಮ ಹೆಮ್ಮೆಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಎಲಿಮಿನೇಟರ್ ಪಂದ್ಯ ನಡೆಯಲಿದೆ. ಈ ಎಲಿಮಿನೇಟರ್ ಪಂದ್ಯಕ್ಕೂ ಮೊದಲು RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಹಮದಾಬಾದ್ನಲ್ಲಿ ತಾನು ನಡೆಸಬೇಕಿದ್ದಂತಹ ಪ್ರಾಕ್ಟೀಸನ್ನು ರದ್ದುಗೊಳಿಸಿದೆ. ಮಾಹಿತಿಗಳ ಪ್ರಕಾರ ವಿರಾಟ್ ಕೊಹ್ಲಿ ಅವರಿಗೆ ಭಯೋತ್ಪಾದಕರ ಬೆದರಿಕೆ ಇದೆ. ಅಹಮದಾಬಾದ್ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಹಮದಾಬಾದ್ನ ಪೊಲೀಸರು ಈಗಾಗಲೇ 4 ಅರೆಸ್ಟ್ ಮಾಡಿದ್ದಾರೆ, ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ಅಹಮದಾಬಾದ್ನ ಆನಂದ್ ಬಜಾರ್ ಪತ್ರಿಕೆಯ ವರದಿಯ ಪ್ರಕಾರ ಗುಜರಾತ್ನ ಅಹಮದಾಬಾದ್ನ ಗುಜರಾತ್ ಕಾಲೇಜ್ ಗ್ರೌಂಡ್ನಲ್ಲಿ RCB ಪ್ರಾಕ್ಟೀಸ್ ಸೆಷನನ್ನು ನಡೆಸಬೇಕಿತ್ತು ಮಂಗಳವಾರ. ಆದರೆ ಆ ಪ್ರಾಕ್ಟೀಸ್ ಸೆಷನ್ ನಡೆದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರ ಜೀವಕ್ಕೆ ಅಪಾಯ ಇದೆ, ಅವರಿಗೆ ಭದ್ರತೆಯ ಅಪಾಯ ಇದೆ ಎನ್ನುವಂತಹ ಮಾಹಿತಿಯನ್ನು ಅಹಮದಾಬಾದ್ ಪೊಲೀಸರು RCB ಮ್ಯಾನೇಜ್ಮೆಂಟಿಗೆ ಕೊಟ್ಟ ಕಾರಣದಿಂದ RCB ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಅವರು ಪ್ರಾಕ್ಟೀಸ್ ಸೆಷನನ್ನು ರದ್ದುಪಡಿಸಿದ್ದಾರೆ. ಜೊತೆಗೆ ಎಲಿಮಿನೇಟರ್ ಪಂದ್ಯಕ್ಕೂ ಮೊದಲು ನಡೆಸಬೇಕಾಗಿದ್ದಂತಹ ಮಾಧ್ಯಮಗೋಷ್ಠಿಯನ್ನು, ಸುದ್ದಿಗೋಷ್ಠಿಯನ್ನು, ಪ್ರೆಸ್ ಕಾನ್ಫರೆನ್ಸನ್ನು ಕೂಡ RCB ರದ್ದುಪಡಿಸಿದೆ. ಈಗಾಗಲೇ 4 ಅಹಮದಾಬಾದ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಅವರನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಹಮದಾಬಾದ್ಗೆ ಬಂದ ಬಳಿಕ ವಿರಾಟ್ ಕೊಹ್ಲಿ ಅವರಿಗೆ ಭಯೋತ್ಪಾದಕರ ಬೆದರಿಕೆ ಇದೆ ಎನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಭಯೋತ್ಪಾದಕ ಬೆದರಿಕೆಯ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ 4 ಅರೆಸ್ಟ್ ಮಾಡಿದ ಬಳಿಕ, 4 ಶಂಕಿತರನ್ನು ಅರೆಸ್ಟ್ ಮಾಡಿದ ಬಳಿಕ ಅಹಮದಾಬಾದ್ನಲ್ಲಿ RCB ತಂಗಿರುವಂತಹ ಹೋಟೆಲ್ನ ಸುತ್ತಮುತ್ತ ಪೊಲೀಸರು ಭದ್ರತೆಯನ್ನು ಬಿಗಿಗೊಳಿಸಿದ್ದಾರೆ. ಇವತ್ತು ಸಂಜೆ 7:30 ಮ್ಯಾಚ್ ಆರಂಭ ಆಗ್ತಿದೆ. ಸೊ ಇದು ಬಿಗ್ ಡೆವಲಪ್ಮೆಂಟ್. ಪ್ರಾಕ್ಟೀಸ್ ಸೆಷನನ್ನು ಮಾಡಿಲ್ಲ RCB, ಜೊತೆಗೆ ಪ್ರೆಸ್ ಕಾನ್ಫರೆನ್ಸನ್ನು ಕೂಡ ಮಾಡಿಲ್ಲ. ವಿರಾಟ್ ಕೊಹ್ಲಿ ಅವರಿಗೆ ಜೀವ ಬೆದರಿಕೆ, ಭಯೋತ್ಪಾದಕರಿಂದ ಜೀವ ಬೆದರಿಕೆ ಇದೆ ಎನ್ನುವಂತಹ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ.